ರಾಜ್ಯ ರಾಜಕೀಯದಲ್ಲಿ ಒಂದು ಬಿಗ್ ಸ್ಟೋರಿ. ರಾಜ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಮೆಗಾ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ. ಈ ಸುದ್ದಿಯನ್ನ ನೋಡಿದ್ರೆ ಕರುನಾಡಿಗರೆ ತಲೆ ತಿರುಗೋದು ಫಿಕ್ಸ್. ಬಯಲಾಗಲಿದೆ ಲೋಕ ಅಭ್ಯರ್ಥಿಗಳ ಕರ್ಮ ಕಾಂಡದ ಕತೆ. ಹಾಗಿದ್ರೆ ಏನದು ಸದ್ಯದ ಮಟ್ಟಿಗೆ ಇಡೀ ಕರುನಾಡಿನ ಜನರೇ ತಲೆ ತಗ್ಗಿಸುವಂತಹ ಅಂತಹ ಸುದ್ದಿ ಏನಿದೆ? ಹಾಗಿದ್ರೆ ರಾಜ್ ನ್ಯೂಸ್ ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿಯನ್ನ ಬಿಚ್ಚಿದ್ದೇವೆ. ಒಂದು ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ರಾಜ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಹಾಗಿದ್ರೆ ಏನದು ಕರುನಾಡಿನ ಜನತೆ ತಲೆ ತಗ್ಗಿಸೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ? ಏನಿರ್ಬೋದು ಹಾಗೆ ಲೋಕ ಅಭ್ಯರ್ಥಿಗಳ ಕರ್ಮಕಾಂಡ ಅಂತಂದ್ರೆ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗೆ ಸಂಬಂಧಪಟ್ಟಂತ ಒಂದು ಸುದ್ದಿ. ಲೋಕಸಭಾ ಫಲಿತಾಂಶಕ್ಕೂ ಈ ನ್ಯೂಸ್ಗೂ ಕೂಡ ಏನೋ ಒಂದು ಲಿಂಕ್ ಇದೆ. ಲೋಕ ಹೊತ್ತಲ್ಲೇ ಎಡವಟ್ಟು ಮಾಡ್ಕೊಂಡ್ರ ಹಾಗಿದ್ರೆ ಅಭ್ಯರ್ಥಿಗಳು ಏನ್ ಎಡವಟ್ಟು ಮಾಡ್ಕೊಂಡಿದ್ದಾರೆ, ಏನಿದು ಕರ್ಮಕಾಂಡ, ಹಾಗಿದ್ರೆ ಯಾರಿಗೆ ಸಂಬಂಧಿಸಿದ ಕತೆ ಇದು ಸ್ವಾಮಿ? ಸೀಡಿ ಲೀಲೆ, ಯಾವ ಅಭ್ಯರ್ಥಿಗಳು ಮಾಡ್ಕೊಂಡ್ರು ಈ ಒಂದು ಮಹಾ ಎಡವಟ್ಟನ್ನ? ಚುನಾವಣೆಯ ಹೊತ್ತಲ್ಲಿ ಇದೆಂತ ಅಸಹ್ಯ, ಏನ್ ಎಡವಟ್ಟು ಮಾಡ್ಕೊಂಡ್ರು ಹಾಗಿದ್ರೆ ಯಾರಿಗೆ ಸಂಬಂಧಿಸಿದ ಕತೆ ಇದು? ಎಲ್ಲವನ್ನ ಕೂಡ ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಇಂಚಿಂಚು ಮಾಹಿತಿಯನ್ನ ಕೊಡಲಾಗುತ್ತೆ. ನಿಮ್ಮ ರಾಜ್ ನ್ಯೂಸ್ ರಿವೀಲ್ ಮಾಡುತ್ತೆ ಆ ಒಂದು ರಹಸ್ಯವನ್ನ. ಸಂಸತ್ ಎಲೆಕ್ಷನ್ ಟೈಮ್ ನಲ್ಲಿ ರಾಸಲೀಲೆಯ ಸೀಡಿಗಳ ಭಾರಿ ಸದ್ದು ಕೇಳಿ ಬರ್ತಾ ಇದೆ. ಸಿಡಿ ಪ್ರಕರಣದಿಂದ ಲೋಕ ಫಲಿತಾಂಶದ ಮೇಲೆ ಭಾರಿ ಎಫೆಕ್ಟ್ ಬೀಳಲಿದೆ. ರಂಗಿನಾಟವನ್ನ ಆಡಿದಂತಹ ಆ ಅಭ್ಯರ್ಥಿಗಳು ಯಾರು? ಹಾಗಿದ್ರೆ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಬಹಳ ಎಚ್ಚರಿಕೆಯಿಂದ ನಾವು ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಒಂದು ಅಲ್ಪ ಸ್ವಲ್ಪ ಅಭ್ಯರ್ಥಿಗಳ ವಿಚಾರವಾಗಿ, ಅವರ ಪರವಾಗಿ ವಿರೋಧಿಗಳು ಜಾಸ್ತಿ ಇರ್ತಾರೆ ಕೂಡ, ಟಿಕೆಟ್ ಆಕಾಂಕ್ಷಿಗಳಿರ್ತಾರೆ, ಎಷ್ಟೋ ಜನಕ್ಕೆ ಸಹಿಸೋದು ಕೂಡ ಸಾಧ್ಯವಾಗುವುದಿಲ್ಲ. ಆದ್ರೆ ಮಾಡಿದಂತಹ ತಪ್ಪು ಆ ಸಂದರ್ಭದಲ್ಲಿ ಬರಲ್ಲ, ಇವೆಲ್ಲವೂ ಕೂಡ ಯಾವಾಗ ಅಂದ್ರೆ ಇಂತಹ ಸಂದರ್ಭದಲ್ಲೇ ರಿವೀಲ್ ಆಗುವಂತದ್ದು. ರಾಜ್ ನ್ಯೂಸ್ ಕನ್ನಡ ಅದೇ ಮಾಡ್ತಾ ಇರುವಂತದ್ದು. ಈ ಸಿಡಿ ಲೀಲೆಗೆ ಸಂಬಂಧಪಟ್ಟಂತೆ ರಂಗು ರಂಗಿನಾಟದ ಅಭ್ಯರ್ಥಿಗಳು ಯಾರು ಅನ್ನುವ ವಿಚಾರವನ್ನ ನಿಮ್ಮ ರಾಜ್ ನ್ಯೂಸ್ ತಿಳಿಸುತ್ತೆ. ಪ್ರಮುಖವಾಗಿ ಇದು ಸರ್ವೇ ಸಾಮಾನ್ಯ ಕೂಡ ಯಾಕಂದ್ರೆ ರಾಜಕೀಯ ಅಂದ ಮೇಲೆ ಟಾರ್ಗೆಟ್ ಅನ್ನುವುದು ಇದ್ದೇ ಇರುತ್ತೆ. ಅದು ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಈ ರೀತಿಯ ಕೆಲವೊಂದಿಷ್ಟು ವಿಚಾರಗಳು ಅಂತ ಅಂದ್ರೆ ಅಭ್ಯರ್ಥಿಗಳ ಮೇಲೆ ಭಾರಿ ಪರಿಣಾಮ ಬೀರುತ್ತೆ ಅಂತ ಹೇಳಬಹುದು. ಯಾಕಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಆಡಳಿತ ಹಾಗೆ ವಿರೋಧ ಪಕ್ಷದ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸೋದಕ್ಕೆ ಜಿದ್ದಾಜಿದ್ದಿನ ಪೈಪೋಟಿಯನ್ನ ನಡೆಸ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪ ವಾಗ್ಭಾಡ ಇವೆಲ್ಲವೂ ಕೂಡ ಬಹಳ ಬಹಳ ಮುಖ್ಯನೇ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಹೆಜ್ಜೆ ಎಡವುದ್ರೂ ಕೂಡ ಅದು ಮುಂದಿನ ದಿನಗಳಲ್ಲಿ ಭಾರಿ ಎಡವಟ್ಟಿಗೆ ಕೂಡ ಕಾರಣವಾಗುತ್ತೆ. ಅಂತಹ ವಿಚಾರವನ್ನ ಕೂಡ ಇವತ್ತು ಮಾತನಾಡ್ತಾ ಹೋಗ್ತಾ ಇರುವಂತದ್ದು. ಲೋಕ ಫಲಿತಾಂಶದ ಮೇಲೆ ಒಂದು ರೀತಿ ಭಾರಿ ಎಫೆಕ್ಟ್ ಕೂಡ ಬೀಳಲಿದೆ. ಅದರ ಜೊತೆಗೆ ಯಾರ್ಯಾರು ಅಭ್ಯರ್ಥಿಗಳು ಯಾರಿರಬಹುದು ಈ ಒಂದು ಸಿಡಿ ರಾಸಲೀಲೆಯಲ್ಲಿ ಅನ್ನುವಂತ ಒಂದು ಪ್ರಶ್ನೆ ಕೂಡ ನಮಗೆ ಕಾಡ್ತಾ ಹೋಗುತ್ತೆ. ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ಕೆಡ್ಡ ತೊಡೋದಕ್ಕೆ ಶತ್ರುಗಳಿಂದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಶತ್ರುಗಳಿಂದ ಆಟ ಲೋಕ ಅಭ್ಯರ್ಥಿಗಳಿಗೆ ಶುರುವಾಯಿತು ಸಂಕಷ್ಟ. ಹಾಸನ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಸೇರಿ ಆರು ಕ್ಷೇತ್ರಗಳ ಮೇಲೆ ಇದು ಎಫೆಕ್ಟ್ ಆಗಲಿದೆ. ಲೋಕ ಸಮರದಲ್ಲೇ ಸದ್ದು ಮಾಡ್ತಾ ಇವೆ ರಾಸಲೀಲೆಯ ಸೀಡಿಗಳು. ಆರು ಲೋಕ ಕ್ಷೇತ್ರಗಳ ಅಭ್ಯರ್ಥಿಗಳು ಈಗ ಮೆನ್ಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಆರು ಕ್ಷೇತ್ರಗಳಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ. ಅವರಿಗೆ ಸಂಬಂಧಪಟ್ಟಂತ ಕರ್ಮಕಾಂಡದ ರಾಸಲೀಲೆಯ ವಿಡಿಯೋ, ಆ ಸೀಡಿಗಳು ಹೊರಬಿದ್ರೆ ಅಭ್ಯರ್ಥಿಗಳ ಕತೆ ಅಷ್ಟೇ. ಕರ್ಮಕಾಂಡದಲ್ಲಿ ಸಿಕ್ಕಿಬಿದ್ದಂತಹ ಆ ಅಭ್ಯರ್ಥಿಗಳು ಯಾರು ಗೊತ್ತಾ?
ರಾಸಲೀಲೆಯ ಸಿಡಿಗಳು ಹೊರಬಿದ್ರೆ ಅಭ್ಯರ್ಥಿಗಳ ಕತೆ ಅಷ್ಟೇ. ರಾಜ್ ನ್ಯೂಸ್ ರಿಲೀಸ್ ಮಾಡುತ್ತೆ ಆ ರಾಸಲೀಲೆಯ ರಹಸ್ಯವನ್ನ. ಎಸ್, ರಂಗಿ ರಂಗಿ ನಾಟದ ಆ ಒಂದು ವಿಡಿಯೋ ಇರೋದಂತೂ ನಿಜ. ಲೋಕಸಭಾ ಫಲಿತಾಂಶಕ್ಕೂ ಮುನ್ನ ಈ ನ್ಯೂಸ್ಗೂ ಲಿಂಕ್ ಇದೆಯಾ? ಹಾಗಿದ್ರೆ ಯಾರಿಗೆ ಸಂಬಂಧಿಸಿದ ಕತೆ ಇದು? ಆಗಿದ್ರೆ ಯಾರ್ಯಾರು ಅಭ್ಯರ್ಥಿಗಳು? ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ನಾನಾಗ್ಲೇ ಹೇಳಿದೆ. ಇಲ್ಲಿ ಸ್ಪರ್ಧೆ ಮಾಡ್ತಾ ಇರುವವರ ಹೆಸರು ಕೂಡ ನಮಗೆ ತಿಳಿದಿದೆ. ಹಾಸನ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಇದರ ಜೊತೆ ಸೇರಿ ಆರು ಕ್ಷೇತ್ರಗಳ ಮೇಲೆ ಇದೊಂದು ಎಫೆಕ್ಟ್ ಆಗುತ್ತೆ. ಹಾಗಿದ್ರೆ ಆರು ಕ್ಷೇತ್ರದ ಅಭ್ಯರ್ಥಿಗಳ ರಾಸಲೀಲೆಯ ವಿಡಿಯೋ ಹೊರ ಬಂದ್ರೆ ಎಷ್ಟರ ಮಟ್ಟಿಗೆ ಅದು ಎಫೆಕ್ಟ್ ಆಗುತ್ತೆ? ಇಡೀ ಕರುನಾಡಿಗರೇ ತಲೆ ತಿರುಗೋದಂತೂ ಗ್ಯಾರಂಟಿ. ಇದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದರ ಜೊತೆಗೆ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಈ ರೀತಿಯ ರಾಸಲೀಲೆಯ ವಿಡಿಯೋಗಳು ಅಂತಂದ್ರೆ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಕೂಡ ಬೇಸರದ ಸಂಗತಿ ಇದೆ. ಅಭ್ಯರ್ಥಿಗಳು ಲೋಕ ಕದನವನ್ನ ಗೆಲ್ಲಬೇಕು ಅಂತ ಈಗಾಗಲೇ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ರೀತಿಯ ಕರ್ಮಕಾಂಡ ಮತ್ತಷ್ಟು ದೊಡ್ಡ ಹೊಡೆತವನ್ನ ಕೊಡುತ್ತೆ. ಇದು ರಾಜ್ ನ್ಯೂಸ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಹಿಂದೆ ಕೂಡ ಇದೇ ರೀತಿಯಾಗಿತ್ತು. ರಾಜಕೀಯ ನಾಯಕರಿಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಸಿಡಿಗಳು ರಿವೀಲ್ ಆಗಿದ್ವು. ಅದು ಚುನಾವಣೆಯ ಹೊತ್ತಲ್ಲೇ. ಅವರ ಭವಿಷ್ಯಕ್ಕೂ ಕೂಡ ದೊಡ್ಡ ಹೊಡೆತ ಇದು. ಚುನಾವಣೆ ಹೊತ್ತಲ್ಲಿ ಏನಾದರೂ ಈ ರೀತಿಯ ಕರ್ಮಕಾಂಡಗಳು ಬಯಲಾಯಿತು ಅಂತಂದ್ರೆ ಅಭ್ಯರ್ಥಿಗಳ ಭವಿಷ್ಯವೇ ನುಚ್ಚು ನೂರು ಅಂತ ಹೇಳಬಹುದು. ಅದರ ಜೊತೆಗೆ ಪಕ್ಷಕ್ಕೂ ಕೂಡ ಮುಜುಗರ, ಮತ್ತೊಂದು ಕಡೆ ಆ ವ್ಯಕ್ತಿಗೂ ಮುಜುಗರ. ಅದು ಏನೋ ಗೊತ್ತಿಲ್ಲ, ಈ ರೀತಿಯ ಕರ್ಮಕಾಂಡಗಳನ್ನ ಮಾಡ್ಕೊಳ್ಳೋದು ಅದಾದ ನಂತರವಾಗಿ ರಿವೀಲ್ ಆದ ನಂತರ ಕೈ ಕೈ ಹಿಸ್ಕೊಳ್ಳೋದಾಗಿದೆ. ಅಭ್ಯರ್ಥಿಗಳಿಗೆ ಕೆಡ್ಡ ತೊಡೋದಕ್ಕೆ ಶತ್ರುಗಳು ಈಗಾಗಲೇ ಎಲ್ಲ ರೆಡಿ ಆಗಿದ್ದಾರೆ. ಲೋಕಸಭಾ ಸಮಾರದಲ್ಲಿ ಸದ್ದು ಮಾಡ್ತಾವೆ ರಾಸಲೀಲೆಯ ಸಿಡಿಗಳು. ಎಲ್ಲಾ ಕಡೆ ಕೂಡ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗಿವೆ.